ರಾಜ್ಯದ ತುಂಬೆಲ್ಲ ಈ ಭೂಮಿ ನಮ್ಮದು ಈ ಭೂಮಿ ನಮ್ಮದು ಒಂದು ಹೊಸ ರಿಯಲ್ ಎಸ್ಟೇಟ್ ಕಂಪನಿ ತರ ಆಕ್ಟ್ ಮಾಡ್ತಿರೋ ಈ ವಕ್ಫ್ ಬೋರ್ಡ್ಗೆ ಈಗ ಇನ್ನೊಂದು ಹಕ್ಕು ಸ್ಥಾಪನೆ ಅಂತೆ ಅಷ್ಟೊಂದು ಬಗ್ಬೇಡ ಹಿಂದೆ ಯಾವಾಗ್ಲೂ ಒಳ್ಳೆಯವರು ಇರಲ್ಲ ವಿವಿಧೆಡೆ ಇರುವ ದೇವಾಲಯಗಳು ಮಠಗಳಿಗೆ ಸೇರಿದ ಜಮೀನು ಕೂಡ ನಮ್ಮದು ಅಂತ ಬೋರ್ಡ್ ಆಗ್ತಾ ಇದ್ದಾರೆ ಪ್ರತಿಫ್ತಿದ್ದಾರೆ ರೈತರು ಜನರಲ್ಲಿ ಭಯ ಆತಂಕ ಏನು ಆತಂಕ ನಿಂತುಕೋಬೇಕಷ್ಟೇ ಬೇರೆ ದಾರಿ ಇಲ್ಲ ಅದಕ್ಕೆ ನಿಮಗೆಲ್ಲ ಯಾವನು ಹೊಡೆಯಲ್ಲ ಅತ್ಯಂಗಿಲ್ಲ ನನ್ನ ಮಕ್ಕಳ ನೀವು ಇದು ನೋಟಿಸ್ ನಮ್ಮ ಸರ್ಕಾರದಲ್ಲಿ ಕೊಟ್ಟಿಲ್ಲ ಅತಿಕ್ರಮಣ ಆಗಿರುತ್ತೆ ಅದಕ್ಕೆ ಕೊಟ್ಟಿರೋದು ನಮ್ಗೆ ಗೊತ್ತಿಲ್ಲ ನೋಡೋಣ ಅಂತೆಲ್ಲ ರಾಜಕಾರಣಿಗಳು ರೈತ ಕಷ್ಟಪಟ್ಟು ಅಕ್ಕಿ ಬೆಳಿತಾನೆ ಅದ್ರ ಇನ್ನೊಬ್ಬ ಕಷ್ಟಪಟ್ಟು ಅಂಗಡಿಗಾಕ್ತಾನೆ ಕಷ್ಟ ಯಾರು ಸರ್ಕಾರದ ನಿಮ್ಮ ಸರ್ಕಾರದಲ್ಲಿ ಆಗಿ ಹದಗೆಟ್ಟೋಗಿರೋ ಕಚ್ಚಡ ಏನು ಅಂತ ಹೇಳಿ ಸಾಕು ಈ ಸರ್ಕಾರದವರು ಯಾಕೆ ಸುಮ್ನೆ ಪ್ರಾಣ ತಿಂತೀರಿ ಜನಗಳಿಗೆ ಏನಕ್ಕೆ ಇದು ಬಂದಿರೋದು ಇವತ್ತು ಚಿಂಚೋಳಿಯಲ್ಲಿ ಮಹಾಂತೇಶ್ವರ ಮಠದ ಭೂಮಿ ಮೇಲೆ ಅಧಿಪತ್ಯವನ್ನ ಸಾಧಿಸ್ ಹೊರಟಿದೆ ಇಂಥ ಜನ ಎಲ್ಲಿ ಸಿಗ್ತಾರೆ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಸಿಂದಗಿಯಲ್ಲಿ ವಿರಕ್ತ ಮಠದ ಭೂಮಿ ಮೇಲೆ ಇನ್ನೊಂದು ಸಿಂದಗಿಯಲ್ಲಿ ಎರೆಗಲ್ನ ಸಿದ್ದಶಂಕರಾನಂದ ಮಠದ ಭೂಮಿ ಮೇಲೆ ಸವಣೂರಿನಲ್ಲಿ ಕಡಕೋಳದ ಮೂರು ದೇಗಲ ಗರಡಿ ಮನೆಗೆ ನೋ ಕಾಮೆಂಟ್ಸ್ ಈ ಎಲ್ಲವೂ ಈಗ ಅವರದ್ದಂತೆಬಲ್ವಾ ವಕ್ಫ್ ಬೋರ್ಡ್ ತಂಪಾಗಿರಬಹುದಾದ ಈ ರಾಜ್ಯದಲ್ಲಿ ಒಂದು ಬಹುದೊಡ್ಡ ಸಮಸ್ಯೆಯನ್ನು ಹುಟ್ಟು ಹಾಕಿ ಮಜಾ ನೋಡ್ತಿದೆಯಾ ಅಂತ ನನಗೆ ಡೌಟ್ ಬರ್ತಿದೆ ಯಾವ್ದ ನಾಲ್ಕು ಮಠ ಮೂರು ದೇವಸ್ಥಾನ ಎರಡು ಮನೆಗಳಿಗೆ ಬಂದ್ರೆ ಇದು ಅವ್ರೇನೋ ಮಾಡ್ಕೋತಾರೆ ಮಿಕ್ದವ್ರನ್ನ ಯಾವ್ತು ಅನ್ನೋ ಭ್ರಮೆನಲ್ಲಿ ಈ ರಾಜ್ಯ ಸರ್ಕಾರ ದುಷ್ಟತೆಯನ್ನು ತೋರ್ಸಕ್ ಹೋದ್ರೆ ಕರೆಕ್ಟ್ ಆಗಿ ಹೇಳಿ ಸರ್ ಪ್ರಪಂಚಕ್ಕೆ ಲೆಟ್ ದ ಕಾಂಗ್ರೆಸ್ ನೋ ದೇಸ್ ಕಾಂಗ್ರೆಸ್ನವ್ರು ಅರ್ಥ ಮಾಡ್ಕೊಳ್ಳಿ ಇದನ್ನ ಮಾಡ್ಕೊಳಲ್ಲ ನೀವು ಯಾಕಂದ್ರೆ ನಿಮಗೆ ನಿಮ್ಮ ರಾಜಕೀಯ ಚಿಂತನೆಗಳು ಬೇರೆ ಇದ್ದಂಗಿದೆ ಅದಕ್ಕೆ ಯಾವ್ಯದಲ್ಲಿ ಅಯೋಧ್ಯೆಯನ್ನು ಪ್ರಾರಂಭ ಮಾಡಿದಾಗ ಹೀಗೆ ಉಡಾಪೆ ಹೊಡ್ಕಂಡಿದ್ರಿ ಅದು ಯಾವ ರೀತಿ ಕಿಚ್ಚಾಯ್ತು ನೋಡಿ ಇನ್ನೊಂದು ಮಾಸ್ ಮೂವ್ಮೆಂಟ್ಗೆ ದಾರಿ ಕೊಡಬೇಕು ಅನ್ನೋದೇ ಸರ್ಕಾರದ ಉದ್ದೇಶ ಆಗಿದ್ರೆ ಮಾಡಿ ಈಗ ಗೊತ್ತಾಯ್ತು ಈಗ ಯಾರ್ದೋ ಒಂದು ಆಸ್ತಿ ನಾನು ಹೇಳಿದ ತಕ್ಷಣ ಅವ್ರು ಒಫ್ ಮಾಡಕ್ ಸಾಧ್ಯ ಅಧಿಕಾರಿಗಳು ಈಗ ಮಾಡಿದಾರಲ್ಲ ಮಾಡಿದ್ದಾರೆ ಮಾಡ್ತಾನು ಇದಾರೆ ಮುಂದುವರಿಸಿ ಅನುಭವಿಸಿ ನಿಮ್ ಜನ್ಮಕ್ಕೆ ಎಂತೆ ಸಾವು ಬರುತ್ತೆ ಬುಡಿ! ನಿಮ್ಮ ಸುವಮೋಟೋ ಪ್ರತಿನಿಧಿಯಂತೆ ಕಾಣಿಸ್ತಾ ಇರೋ ವಕ್ ಬೋರ್ಡ್ಗೆ ಇನ್ನೂ ಸಾವಿರ ನೋಟಿಸ್ ಕೂಡ ಕೇಳಿ ಅದಾಗ್ತಾ ಇರ್ಲಿ ಅಷ್ಟೇ